ನಮಸ್ತೆ. ಮಹಾಲಕ್ಷ್ಮಿಯ ಅಂಶವಾದ ಮತ್ತು ಮಂಗಳಕರವಾದ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ವೈಜ್ಞಾನಿಕ ರೂಪದಲ್ಲಿ ತುಂಬ ಮುಖ್ಯವಾದಂತಹ ಅರಿಶಿನ ಪುಡಿಯನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ರೆಡಿ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ಗಿಡದಿಂದ ಕಿತ್ತಂತಹ ಅರಿಶಿನ ಕೊಂಬನ್ನು ಗಿಡದಿಂದ ಬೇರ್ಪಡಿಸಿ ಈ ಅರಿಶಿನ ಕೊಂಬನ್ನು ಸ್ವಲ್ಪ ಮುರಿದು ಹಾಕಿ ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡಿದಾದ ಮೇಲೆ ಅದನ್ನು ನೀರಲ್ಲಿ ಒಂದು 3-4 ಗಂಟೆ ನೆನೆಯೋದಕ್ಕಿಟ್ಟು ಆಮೇಲೆ ಆ ಅರಿಶಿನ ಕೊಂಬಿನ ಒಟ್ಟನ್ನು ಈ ರೀತಿ ಸುಲ್ಕೊಬೇಕು. ಹಾಗೆ ಇದ್ದರೂ ಪರವಾಗಿಲ್ಲ, ರುಬ್ಬುವಾಗ ಅಷ್ಟು ಬೇಗ ಪುಡಿ ಆಗೋದಿಲ್ಲ ಅಂತ ಅಷ್ಟೇ. ಈ ರೀತಿ ಎಲ್ಲ ಅರಿಶಿನ ಕೊಂಬನ್ನು ಒಟ್ಸುಲಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ಕೆಲವರು ಅರಿಶಿನ ಕೊಂಬನ್ನು ಬೇಯಿಸಿ ಸಹ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಇನ್ನೂ ಉತ್ತಮ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಸಿಲಿಗಿಟ್ಟು ಚೆನ್ನಾಗಿ ಒಣಗಿಸಿ ಇದನ್ನು ಮುರಿದಾಗ ಸೌಂಡ್ ಬಂದರೆ ಚೆನ್ನಾಗಿ ಒಣಗಿದೆ ಅಂತ ಅರ್ಥ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಳಕಲ್ಲಿದ್ದರೆ ಅದರಲ್ಲಿ ಕುಟ್ಟಿ ಪುಡಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂದಾಗ ಮಿಷಿನ್ನಲ್ಲಿ ಹಾಕ್ಸ್ಕೊಂಡು ಬರ್ಬೋದು. ಆಗಾಗ ಮನೆಗೆ ಮಾಡ್ತೀರಾ ಅಂದರೆ ಈ ರೀತಿ ಮಿಕ್ಸಿಗೆ ಹಾಕ್ಕೋಬೋದು. ಚೆನ್ನಾಗಿ ಪುಡಿ ಮಾಡಿ ಒಂದು ಜರಡಿ ಅಥವಾ ಈ ರೀತಿ ಜಾಲರದಲ್ಲಿ ಜರಡಿ ಮಾಡಿ ಇದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಬೋದು. ಅಥವಾ ಅದನ್ನು ಬೇರೆ ಒಂದು ಡಬ್ಬದಲ್ಲಿ ಎತ್ತಿಟ್ಟು ಸಾಂಬಾರ್ಗೆ ಮಸಾಲೆ ರುಬ್ಬುವಾಗ ಇದನ್ನು ಬಳಸ್ಕೊಬೋದು. ಅಂಗಡಿಗಳಲ್ಲಿ ಬರೋಂತಹ ಪುಡಿಗಳು ಬಣ್ಣಕ್ಕೆ ಮತ್ತು ತುಂಬ ದಿನ ಹುಳು ಬರದೇ ಇರಲಿ ಅಂತ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಈ ರೀತಿ ನಾವೇ ಮನೆಯಲ್ಲಿ ರೆಡಿ ಮಾಡಿಕೊಂಡಾಗ ಮನಸ್ಸಿಗೂ ತೃಪ್ತಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.